ಎವ್ರಿವನ್, ನೀವು ನೋಡ್ತಿದ್ದೀರ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಯು ಜಿ ಸಿಯಿಂದ ಒಂದು ಗೈಡ್ನೆಸ್ ಬಂದಿದೆ ಎಕ್ಸಾಮ್ ಬಗ್ಗೆ, ಅದೇನು ತಿಳಿಸ್ಕೊಡ್ತೀನಿ. ವಿಡಿಯೋನ ಫುಲ್ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಆಫ್ ಇಂಡಿಯಾ ಅದರಿಂದ ಬಂದಿರೋದು ಎಕ್ಸಾಮ್ ಅಕಾಡೆಮಿಕ್ ಕ್ಯಾಲೆಂಡರ್, ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇದನ್ನ ಬ್ರೀಫಾಗಿ ಹೇಳೋಕ್ಕಾಗಲ್ಲ, ಇದನ್ನು ಓದ್ತೀನಿ ಬನ್ನಿ. ಅಡ್ಮಿಷನ್ ಪ್ರೊಸೆಸ್ ಫಾರ್ ದ ಅಂಡರ್ ಗ್ರಾಜುಯೇಟ್ ಲೆವೆಲ್ ಇನ್ ದ ವ್ಯೂ ಪಾಯಿಂಟ್ ನಂಬರ್ ಒನ್ ಅಕಾಡೆಮಿಕ್ ಕ್ಯಾಲೆಂಡರ್ ಅಂದರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಐ ಸಿ ಎಸ್ ಸಿ ಸಿಲೆಬಸ್ ಯಾರ್ಯಾರು ಸೆಕೆಂಡ್ ಪಿ ಯು ಸಿ ಓದ್ತಿದ್ದಾರೆ ಅದ್ರ ರಿಸಲ್ಟ್ನ 31 ಜುಲೈ ಒಳಗೆ ರಿಸಲ್ಟ್ನ ಕೊಟ್ಟರೆ ಅವರು ನೆಕ್ಸ್ಟ್ ಅಡ್ಮಿಷನ್ ಹೆಲ್ಪ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಕಂಪ್ಲೀಟೇಷನ್ ಆಫ್ ಅಡ್ಮಿಷನ್ ಪ್ರೊಸೆಸ್ ಫಾರ್ ಅಂಡರ್ ಗ್ರಾಜುಯೇಟ್ ಆ್ಯಂಡ್ ಪೋಸ್ಟ್ ಗ್ರಾಜುಯೇಟ್ ಇನ್ ಆನ್ಲೈನ್ ಆಫ್ಲೈನ್ ಬರ ಬ್ಲೆಂಡೆಡ್ ಮಾಡು 13/9/2021. 30/9/2021 ಒಳಗೆ ಎಲ್ಲ ಅಂಡರ್ ಗ್ರಾಜುಯೇಟು ಪೋಸ್ಟ್ ಗ್ರಾಜುಯೇಟು ಯಾರ್ಯಾರು ಡಿಗ್ರಿ ಇದ್ದಾರೆ, ಪಿ ಜಿ ಇದ್ದಾರೆ, ಎಲ್ಲರೂ ಅಡ್ಮಿಷನ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಕಮಿಟ್ಮೆಂಟ್ ಆಫ್ ಕ್ಲಾಸ್ ಫಾರ್ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಇಯರ್ ಸ್ಟೂಡೆಂಟ್ ಇನ್ ಆನ್ಲೈನ್ ಆಫ್ಲೈನ್ ಬ್ಲೆಂಡೆಡ್ ಮಾಡು. ಯಾರ್ಯಾರು ಈಗ ಆಡ್ ಆಗಿರ್ಬೋದು, ಈವನ್ ಸೆಮಿಸ್ಟರ್ ಆಗಿರ್ಬೋದು, ಈವನ್ ಸೆಮಿಸ್ಟರ್ ಎಕ್ಸಾಮ್ ಆಡ್ ಆಗಿರ್ಬೋದು, ಈವನ್ ಸೆಮ್ ಆಗಿರ್ಬೋದು, ಅವ್ರದ್ದು ಕಾಲೇಜ್ಗಳಲ್ಲಿ ಯಾವಾಗ ಶುರು ಮಾಡ್ತೀವಿ ಅಂದರೆ ಆಫ್ಲೈನ್ ಆದರೂ ಆನ್ಲೈನ್ ಆಯಿತು ಅಥವಾ ಬ್ಲೆಂಡೆಡ್ ಮಾಡಾದ್ರೂ ಬೋತ್ ಮಾಡಾದ್ರಾಯಿತು, ಯಾಕೆ ಅರ್ಲಿ ಆಸ್ ಪಾಸಿಬಲ್ ಯಾಕೆ ಬೇಕಾಗುತ್ತೆ ಆಗ ನೀವು ಶುರು ಮಾಡ್ಬೋದು ಅಂದರೆ ಪರ್ಮಿಷನ್ ಕೊಟ್ಟಿದ್ದೆ. ಕಮಿಟ್ಮೆಂಟ್ಸ್ ಆಫ್ ಕ್ಲಾಸ್ ಫಾರ್ ಅಂಡರ್ ಗ್ರಾಜುಯೇಟ್ ಆ್ಯಂಡ್ ಪೋಸ್ಟ್ ಗ್ರಾಜುಯೇಟ್ ಫ್ರೆಶ್ ಬ್ಯಾಚ್ ಅಂದರೆ ಫ್ರೆಶ್ ಬ್ಯಾಚ್ ಹೊಸ ಬ್ಯಾಚು, ನೆಕ್ಸ್ಟ್ ಅಕಾಡೆಮಿಕ್ ಹೊಸ ಬ್ಯಾಚ್ ಅವರಿಗೆ 1/10/2021 ದಿನ ಅವರಿಗೆ ಕ್ಲಾಸಸ್ನ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಪ್ರಿಪರೇಟರಿ ಬ್ರೇಕ್ ಕಂಡಕ್ಟ್ ಎಕ್ಸಾಮಿನೇಷನ್ ಸೆಮಿಸ್ಟರು, ಕ್ಲಾಸಸ್ ಫಾರ್ ಇವನ್ ಸೆಮಿಸ್ಟರು, ಪ್ರಿಪರೇಟರಿ ಎಕ್ಸಾಮ್ ಎಲ್ಲ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕೂಡ ಡಿಸೈಡ್ ಮಾಡುತ್ತೆ. ಮತ್ತು ಸೆಮಿಸ್ಟರ್ ಎಂಡ್ ಆಗೋದು 31/7/2022, ನೆಕ್ಸ್ಟ್ ಅಕಾಡೆಮಿಕ್ ಎಂಡ್ ಆಗುತ್ತೆ. ಮತ್ತು ನೆಕ್ಸ್ಟ್ ಅಕಾಡೆಮಿಕ್ ಸೆಷನ್ ಸ್ಟಾರ್ಟ್ ಆಗೋದು 1/8/2022 ಸ್ಟಾರ್ಟ್ ಆಗುತ್ತೆ. ಇದು ಇವತ್ತಿನ